ಅಲ್ಲಮ್ ಪ್ರಭುದವರ ಸೇವೆಗೆ ಇವತ್ತು ಇಡೀ ನಾವು ಕುಟುಂಬಸ್ಥರು ಸಹ ಎಲ್ಲ ಸೇವೆ ಹೋಗ್ತಾ ಇರ್ತೀವಿ. ನೂರಾರು ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದೀವಿ. ಅದೇ ರೀತಿ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಹನಗಂಡಿ ದೇಸಾಯಿ ಅಂತಂದವರು, ಅವರು ಸಹ ಸಾಕಷ್ಟು ನೂರಾರು ವರ್ಷಗಳನ್ನ ಅಲ್ಲಮ್ ಪ್ರಭುದವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ತೆರ್ದಾಳ್ ಒಂದು ದೇಶಕೃತಿಯ ನಮ್ಮ ಮನೆತನ ಈ ಒಂದು ಸಂಸ್ಥಾನ ಸಾಂಗ್ಲಿ ಸರ್ಕಾರ ಪಟ್ವರ್ಧನವರ ಒಂದು ಸಂಸ್ಥಾನದಲ್ಲಿ ನಮ್ಮ ತೆರ್ದಾಳ್ ಇರ್ಬೋದು, ಹನಗಂಡಿ ಇರ್ಬೋದು, ಈ ಎಲ್ಲ ಒಂದು ದೇಶಕೃತಿಯ ನಮ್ಮ ಮನೆತನಗಳು ಒಂದು ಸಾಂಗ್ಲಿ ಸಂಸ್ಥೆಯ ಆ ಒಂದು ಸಂಸ್ಥಾನ ಅಧೀನದಲ್ಲಿ ಇರ್ತಾ ಇದ್ದು ನಮ್ಮ ಮೇಲಿನವರು ಸಾಂಗ್ಲಿ ಇವತ್ತು ಪಟ್ವರ್ಧನವರು, ಅದೇ ರೀತಿ ಪೇಶ್ವೆಗಳು ಹಾಗೂ ಶಿವಾಜಿ ಮಹಾರಾಜರು ನಮ್ಮ ಮೇಲೆಲ್ಲ ಆಡಳಿತ ಮಾಡ್ತಾ ಇದ್ರು, ನಮ್ಮ ಮೇಲೆ ಒಂದು ದೇಶಕೃತಿಗಳನ್ನು ಕೊಟ್ಟು ನೋಡ್ತಾ ಇದ್ರು. ಅದರದ್ದೆಲ್ಲ ಅವರು ಉಸ್ತುವಾರಿಗಳಿರ್ಬೋದು ಅಥವಾ ಈ ಕಡೆ ಎಲ್ಲ ಆಗುಹೋಗುಗಳನ್ನು ಅವ್ರು ನಾವು ಸೇರ್ಕೊಂಡೆಲ್ಲ ಮಾಡ್ತಾ ಇದ್ವಿ. ನಮ್ಮ ಮೇಲೆ ಉಸ್ತುವಾರಿಗಳನ್ನು ಸಾಂಗ್ಲಿ ಪಟ್ವರ್ಧನ್ ಸರ್ಕಾರವರು, ಪೇಶ್ವೆಗಳಾಗೂ ಶಿವಾಜಿ ಅವರು ನೋಡ್ತಾ ಇದ್ರು. ಮೂಲವಾಗಿ ನಮ್ಮ ಈ ತೆರ್ದಾಳ್ ಭಾಗದ ಇವತ್ತು ನಮ್ಮ ಈ ದೇಶಕೃತಿಗೆ ಬರಲು ಕಾರಣೀಭೂತರಾದ ನಮ್ಮ ಮನೆ ಕುಲದೇವರು ಶ್ರೀ ಅಲ್ಲಮ್ ಪ್ರಭುದೇವರು ಆಶೀರ್ವಾದದಿಂದ ಹಾಗೂ ಚಿನಿಗೆ ಅಬ್ಬಕ ಶಾಹಿ ಅವರ ಆಶೀರ್ವಾದದಿಂದ ಇವತ್ತು ಈ ಒಂದು ನಾಡಗೋಡು ಮನೆತನಕ್ಕೆ ಒಂದು ದೇಶಕೃತಿ ಹಾಗೂ ಆಸ್ತಿ ಎಲ್ಲ ಒಂದು ಅಧಿಕಾರನ ಅವರೊಂದು ಅನುಗ್ರಹದಿಂದ ನಾವು ಹೊಂದಿರುತ್ತೇವೆ. ಅದೇ ರೀತಿ ನಮ್ಮ ಬಿಜಾಪುರ ಆದಿಲ್ ಶಾಹಿ ಅವರು ಅವ್ರಿಗೆ ಸಂಬಂಧಪಟ್ಟಂತ ಈ ಒಂದು ತೆರ್ದಾಳ್ ನಮ್ಮ ದೇಸಾಯಿ ನಾಡಗೋಡವ್ರಿಗೆಲ್ಲ ಆಸ್ತಿ ಬಂದಿರೋದು ಬಿಜಾಪುರ ಆದಿಲ್ ಶಾಹಿಯಿಂದ. ಆವಾಗ ಬ್ರಿಟಿಷರ ಆಡಳಿತದಲ್ಲಿ ಹನಗಂಡಿ ದೇಸಾಯಿ ಒಂದು ವಂಶದಲ್ಲಿ ಅಥವಾ ನಮ್ಮ ನಾಡಗೋಡರ ಒಂದು ಈ ವಂಶದಲ್ಲಿ ಗಂಡು ಮಕ್ಕಳು ಆಗಿರೋದಿಲ್ಲ. ಆ ಸಂಬಂಧವಾಗಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ್ ಅಂತೇಳಿ ಊರಲ್ಲಿ ಒಂದು ತಾಯಿ ಹೋಟೆಲ್ ಎರಡು ಮಕ್ಕಳು ಯಾಕಂದ್ರೆ ಎರಡು ಮಕ್ಕಳನ್ನ ಅಲ್ಲಿಂದ ದತ್ತು ತರ್ತಾರೆ. ಆ ಸಮಯದಲ್ಲಿ ಹನಗಂಡಿ ದೇಸಾಯಿ ಅವ್ರ ಮನೆಗೆ ಒಬ್ಬರು ಹಾಗೂ ತೆರ್ದಾಳ್ ನಾಡಗೋಡ ಮನೆ ತಂದ್ರೆ ಒಬ್ಬರನ್ನ ಗಂಡು ಮಕ್ಕಳನ್ನ ದತ್ತು ಪಡಿತಾರೆ. ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಯಾವ ಒಂದು ವಂಶಕ್ಕೆ ಗಂಡು ಮಕ್ಕಳು ಇರಂಗಿಲ್ಲ ಅಂತ ಆಸ್ತಿಗಳನ್ನ ವಶಪಡಿಸ್ಕೋತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಲಾರ್ದಾಗ ರಾತ್ರಿ ಕುದುರೆ ಮೇಲೆ ಎರಡು ಗಂಡು ಮಕ್ಕಳನ್ನ ತಂದು ಒಂದು ದೇಸಾಯಿ ಮನೆಯಲ್ಲಿ ಒಂದು ನಾಡಗೋಡ ಮನೆಯಲ್ಲಿ ದತ್ತು ಪಡಿತಾರೆ. ಆವಾಗಿಂದ ನಮಗೆ ಅವರಿಗೆ ಅವರಿಬ್ರು ಅಣ್ಣ ತಮ್ಮಂದ್ರ ಇರೋದ್ರಿಂದ ನಮಗೆ ಅವ್ರಿಗೆ ಅಣ್ಣ ತಮ್ಮಂದ್ರ ಒಂದು ಸಂಬಂಧ ಬೆಳೆಯುತ್ತದೆ. ಈಗ ಹನಗಂಡಿ ದೇಸಾಯಿ ಅವರು ಹಾಗೂ ನಾಡಗೋಡರಿಗೆ ಒಂದು ಕುಟುಂಬದಲ್ಲಿ ಆಸ್ತಿ ಪಾಲಾಗ್ತಾವ್ರಿ. ಆ ಸಮಯದಲ್ಲಿ ಮಹಾರಾಷ್ಟ್ರದಿಂದ ಅವಾಗ ಕೋಲ್ಹಾಪುರ ಮತ್ತು ಪುಣೆದಿಂದ ಪೇಶ್ವೆ ಮಹಾರಾಜರು ಬಂದು ಹನಗಂಡಿ ದೇಸಾಯಿ ಅವರು ಹಾಗೂ ತೆರ್ದಾಳ್ ನಾಡಗೋಡರಿಗೆ ಆಸ್ತಿಯನ್ನ ಪಾಲ ಮಾಡಿಕೊಡ್ತಾರೆ. ಆ ಒಂದು ಸಮಯದಲ್ಲಿ ತೆರ್ದಾಳ್ ನಾಡಗೋಡರಿಗೆ 33 ಹಳ್ಳಿ ಇನಾಮ್ಕಿ ಹಾಗೂ ಸುಮಾರುವಾಗಿ 6,000 ಎಕರೆ ಭೂಮಿಯನ್ನ ಇವ್ರ ಪಾಲಿಗೆ ಕೊಡ್ತಾರೆ. ಅದೇ ರೀತಿ ನಮ್ಮ ಹನಗಂಡಿ ದೇಸಾಯಿ ಅವರ ಅವ್ರಿಗೂ 33 ಹಳ್ಳಿ ಇನಾಮ್ದಾರು ಹಾಗೂ ಸುಮಾರುವಾಗಿ ಅವ್ರಿಗೂ ಒಂದು 6,000 ಎಕರೆ ಭೂಮಿಯನ್ನ ಪಾಲ್ ಮಾಡಿಕೊಡ್ತಾರೆ. ಆಮೇಲೆ ಮೊಟ್ಟ ಮೊದಲು ಹನಗಂಡಿ ನಮ್ಮ ದೇಸಾಯಿ ಅವರು ಅಲ್ಲಮ್ ಪ್ರಭುದೇವರ ಒಂದು ಗುಡಿಯ ಸೇವೆಯನ್ನು ಮಾಡ್ಕೋತಾ ಬರ್ತಾ ಇದ್ರು. ಅವ್ರ ಜೊತೆ ನಾವು ಮಾಡ್ತಾ ಇದ್ವಿ. ಅವರು ಹನಗಂಡಿಯಿಂದ ಇಲ್ಲಿ ಪಾಲ್ಕಿ ಮತ್ತು ಮೇಣದಲ್ಲಿ ಬಂದು ಆರತಿಗಳನ್ನ ಹಿಡ್ಕೊಂಡು ಸೇವೆ ಮಾಡ್ತಾ ಇದ್ರು. ಸುಮಾರುವಾಗಿ ಒಂದು 16ನೇ ಶತಮಾನದಲ್ಲಿ ಕೃಷ್ಣೇಗೌಡರು ಅಂತೇಳಿ ನಮ್ಮ ವಂಶಸ್ಥರು ಅಲ್ಲಮ್ ಪ್ರಭುದೇವರ ದೇವಸ್ಥಾನಕ್ಕೆ ಒಂದು ಜಾಗವನ್ನು ಕೊಟ್ಟು ಗುಡಿ ಕಟ್ಟಿಸ್ಕೊಡ್ತಾರೆ ಅಂತೇಳಿ ಒಂದು ಉಲ್ಲೇಖ ಇದೆ. ಅದಕ್ಕೆ ಅದು ಕೊಡುಗೆ ಇವತ್ತು ಜಾಗ ಕೊಡಬಹುದು ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು. ಅದೇ ರೀತಿ ನಮ್ಮ 8 ಮನೆತನ ಅಲ್ಲಮ್ ಪ್ರಭುದೇವರ ಪೂಜೆ ಮಾಡೋದೊಂದು 8 ಮನೆತನ ಸ್ವಾಮಿಗಳು. ಅದೇ ರೀತಿ ಒಂದು 2 ಮನೆತನ ಇವತ್ತು ಧೂಪಾರತಿ ಸ್ವಾಮಿಗಳು ಅಂತಾರೆ, ಧೂಪ ಹಿಡಿಯೋರು, ಸಂಬಳ ಬಾರಿಸೋರು, ಈಗೆಲ್ಲ ಅವರಿಗೆಲ್ಲ ನಮ್ಮ ತೆರ್ದಾಳ್ ನಾಡಗೋಡರು ಹಾಗೂ ಹನುಮಂತ ದೇಸಾಯಿ ಅವರ ಅವ್ರದ್ದು 4 ಎಕರೆ, ನಮ್ಮ 4 ಎಕರೆ, ಒಂದು ಸ್ವಾಮಿಗಳಿಗೆ 8 ಎಕರೆ, ಒಂದು ಮನೆಗೆ 8 ಎಕರೆ ಆ ಜಮೀನನ್ನು ನಾವು ನೀಡಿರ್ತೀವಿ. ಕಾರಣ ಅಂದ್ರೆ ಅವರು ಎಲ್ಲರೂ ಅಲ್ಲಮ್ ಪ್ರಭುದೇವರು ಸೇವೆ ಮಾಡಕ್ಕೆ ಅನುಕೂಲ ಆಗಲಿ, ಅವರು ಒಂದು ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರತಿಯೊಂದು ವಂಶಕ್ಕೂ 8-8 ಎಕರೆ ಇದೆ. ಅದೇ ರೀತಿ ಅಲ್ಲಮ್ ಪ್ರಭುದೇವರು ಕೂಡ ಇಲ್ಲಿ ಚೌಗೋಡು ಅಂದ್ರೆ ಮೇಲೆ ನಗಾರಿಖಾನೆಯಲ್ಲಿ ಚೌಗೋಡು ಬಾರಿಸೋದು ಸಹ ಅವ್ರಿಗೂ ಜಮೀನುಗಳಿದೆ. ಅಲ್ಲಮ್ ಪ್ರಭುದೇವರ ವಚನ ಹೇಳುವವರು ಅವ್ರಿಗೂ ಸಹ ಇವತ್ತು 100 ಎಕರೆ ಜಮೀನಿದೆ. ಪಾಲಕ್ಕಿ ಹಾಗೂ ಮೇಣೆಯನ್ನ ಹೊತ್ಕೊಂಡು ಬರಲು ಸಹ ಅವರಿಗೆ ಭಯ್ಯ ಅಂತೇಳಿ ಕರಿತಾ ಇದ್ರು, ಭಯ್ಯಗಳು. ಅವ್ರಿಗೂ ಸಹ ಎಲ್ಲರಿಗೂ ಜಮೀನು. ಆವಾಗ 8 ಜನ ಹಳಬರು, ಆ 8 ಜನರಿಗೆ ಹಳಬರಿಗೂ ಸಹ 14-14 ಎಕರೆ ಒಬ್ಬೊಬ್ಬರಿಗೆ ಜಮೀನುಗಳು ಎಲ್ಲರಿಗೂ ನಾವು ಕೊಟ್ಟಿರುತ್ತೇವೆ. ಇದು ಕಾರಣ ಅಂದ್ರೆ ಇದು ಇರೋದೇ ಅಲ್ಲಮ್ ಪ್ರಭುದೇವರ ಆಸ್ತಿ, ಅವ್ರದೇ ನಾವು ಇವತ್ತು ಆಸ್ತಿಯನ್ನ ನಾವು ಇವತ್ತು ಅವ್ರದೇ ನಾವು ಊಟ ಮಾಡ್ತಾ ಇರ್ತೀವಿ. ಅದೇ ರೀತಿ ಅದೇ ಒಂದು ಅರ್ಚಕರೇ ಆ ಅಲ್ಲಮ್ ಪ್ರಭುದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅರ್ಚಕರು ಇರ್ಬೋದು, ಸೇವಕರು ಇರ್ಬೋದು, ಪ್ರತಿಯೊಬ್ಬರಿಗೂ ನಾವು ಜಮೀನನ್ನು ಕೊಟ್ಟೆ ಇವತ್ತಿನವರೆಗೂ ಅವರು ನಾವೆಲ್ಲ ಸೇರ್ಕೊಂಡೆ ಸೇವೆಯನ್ನು ಇವತ್ತಿನವರೆಗೂ ಮಾಡ್ತಾ ಬಂದಿರ್ತೀವಿ. ಇವತ್ತು ನಾವು ಸಾಕಷ್ಟು ಖುಷಿ ಪಡ್ತೀವಿ. ಕಾರಣ ಅಂದ್ರೆ ಇವೆಲ್ಲ ದೇಶಕೃತಿ ತುಂಬಾ ದೊಡ್ಡ ದೊಡ್ಡ ಮನೆತನಗಳು. ಬ್ರಿಟಿಷರಿಗಿಂತ ಪೂರ್ವದಲ್ಲಿ ಅವಾಗಿನ ಅಲ್ಲಮ್ ಪ್ರಭುದೇವರ ಒಂದು ಕಾಲದಲ್ಲಿ ಇರ್ಬೋದು, ಅವಾಗಿಂದ ಇವತ್ತಿನವರೆಗೂ ಈ ಒಂದು ನಾವು ಸಂಸ್ಥಾನಿಕರ ಒಂದು ವಂಶದಲ್ಲಿ ಹುಟ್ಟಿ ಬರೋದ್ರಿಂದ ಊರಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಾಕಷ್ಟು ನಮಗೆ ಒಂದು ಗೌರವ ಇದೆ. ನಾವು ಎಲ್ಲರ ಜನರ ಜೊತೆ ಬೆರ್ಕೊಂಡು ಯಾವುದೋ ಒಂದು ನಾವು ಪಕ್ಷ ಒಂದು ಯಾವುದೋ ಮತಭೇದವಿಲ್ಲದೆ ಎಲ್ಲರ ಜೊತೆ ನಾವು ಇರ್ತೀವಿ. ಅದೇ ರೀತಿ ಎಲ್ಲ ಜನರು ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ಒಂದು ಈ ವಂಶದಲ್ಲಿ ಸಾಕಷ್ಟು ನಿಯಮ ಪದ್ಧತಿಗಳಿದೆ, ಅವೆಲ್ಲ ನಾವು ಪಾಲಿಸ್ಕೊಂಡು ಅನುಸರಿಸ್ಕೊಂಡು ಹೋಗೋದ್ರಿಂದ ನಮಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗಳಿಗಿರ್ಬೋದು ಒಳ್ಳೆ ಒಂದು ಸಂಸ್ಕೃತಿ, ಒಳ್ಳೆ ಒಂದು ಅಭಿಮಾನ, ಆ ಜನರ ಒಂದು ಆಶೀರ್ವಾದ, ಜನರ ಪ್ರೀತಿ ನಮ್ಗೆ ಸಾಕಷ್ಟು ಇದರಲ್ಲಿ
ದೊರೆತಿದೆ. ಮುಂಜಾನೆ ನಸುಕಿನಲ್ಲಿ 4 ಗಂಟೆಗೆ ದೇವಸ್ಥಾನದ ಅರ್ಚಕರು ಶುಚಿತ್ವವಾಗಿ ಬಂದು ಮೊದಲು ನಗಾರಿ ಬಾರಿಸುತ್ತಾರೆ. ಅದಾದ 5 ನಿಮಿಷದಲ್ಲಿ ಮಹಾದ್ವಾರದ ಮೇಲೆ ಇರುವ ಚೌಗಾಡದವರು ಚೌಗಾಡ ವಾದ್ಯ ಬಾರಿಸುತ್ತಾರೆ. ಅದು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳಿಗೂ ಬೆಳಗಿನ 4 ಗಂಟೆಯ ಪೂಜಾ ವಿಧಿವಿಧಾನ ಪ್ರಾರಂಭವಾಯಿತೆಂದು ತಿಳಿಸುತ್ತದೆ. ಆಗ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ತೆಗೆದು ಅರ್ಚಕರು ಒಳಗಡೆ ಪ್ರವೇಶಿಸಿ ಶ್ರೀ ಅಲ್ಲಮಪ್ರಭುವಿನ ಗದ್ದುಗೆಯ ರುದ್ರಾಭಿಷೇಕದ ವಿಧಿವಿಧಾನಗಳನ್ನು ಪ್ರಾರಂಭಿಸುವರು. ಅಭಿಷೇಕ ಮುಗಿದ ನಂತರ ಊದು ನೀಡಲು ಪ್ರಾರಂಭಿಸುತ್ತಾರೆ. ಈ ಎಲ್ಲ ವಿಧಿವಿಧಾನಗಳು ಮಂಗಲಗೊಳ್ಳಲು ಬೆಳಗಿನ ಜಾವ 6 ಗಂಟೆಯಾಗುತ್ತದೆ. ಈ ಊದು ನೀಡುವ ಸಮಯದಲ್ಲಿ ನಗಾರಿ, ಜಾಗಟೆ, ತಾಳ ವಿಶೇಷವಾಗಿ ಬಾರಿಸುತ್ತಾರೆ. ತದನಂತರ ಬಂದ ಭಕ್ತರಿಗೆ ಅರ್ಚಕರು ಪ್ರಸಾದ ತೀರ್ಥಗಳನ್ನು ನೀಡುತ್ತಾರೆ. ಅದಾದ ಮೇಲೆ ಈ ಗದ್ದುಗೆಯ ಅಲಂಕಾರ ಮತ್ತು ಪೂಜಾ ವಿಧಾನ ಪ್ರಾರಂಭವಾಗುತ್ತದೆ. ಗದ್ದುಗೆಯ ಮೇಲೆ ಪ್ರಭುದೇವರ ಗಲೀಫನ್ನು ಹಾಕುತ್ತಾರೆ. ಅದರ ಮೇಲೆ ಮಗಿಪೀಠ, ಬೆತ್ತ, ಆವುಗೆ ಇಟ್ಟು ಒಡವೆ ಆಭರಣಗಳಿಂದ ಮತ್ತು ಸುಂದರವಾದ ಹೂವುಗಳಿಂದ ಬಿಲ್ವಪತ್ರೆಗಳಿಂದ ಅಲಂಕಾರ ಮಾಡುತ್ತಾರೆ. ಮತ್ತೆ 10 ಗಂಟೆಗೆ ಪೂಜೆ ಪ್ರಾರಂಭವಾಗುತ್ತದೆ. ಇದಕ್ಕೆ ಪರಸ್ ನಗಾರಿ ಎನ್ನುತ್ತಾರೆ, ಅಂದರೆ ಪರದೆ ತೆಗೆಯುವ ನಗಾರಿ ಎಂದು ಅರ್ಥ. ಇಲ್ಲಿ ನಗಾರಿ ವಾದ್ಯ ವಿಶೇಷವಾಗಿರುತ್ತದೆ. ನಗಾರಿ, ಜಾಗಟೆ, ಸಂಬಾಳ, ತಾಳವಾದ್ಯಗಳಿಂದ ವಿಶೇಷವಾಗಿ ಬಾರಿಸುತ್ತಾರೆ. ಇದನ್ನೆಲ್ಲ ಕೇಳಲು ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ತದನಂತರ ಅರ್ಚಕರು ಮತ್ತು ಭೃಂಗಿಸ್ವಾಮಿಗಳು ಸಂಬಾಳ ನುಡಿಸುತ್ತಾ ಅಲ್ಲಮಪ್ರಭುವಿನ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಇರುವ ಸುತ್ತ ದೇವರಿಗೆ ಮಂಗಲಗೀತೆ ಹಾಡುತ್ತಾ ಪೂಜೆ ಮಾಡುತ್ತಾರೆ. ಮತ್ತೆ ಮೂಲ ಗದ್ದುಗೆಗೆ ಬಂದು ಅಲ್ಲಿ ಕರ್ಪೂರ ಹಚ್ಚುತ್ತಾರೆ. ಮತ್ತೆ ನಗಾರಿ ಬಾರಿಸುತ್ತಾರೆ. 5 ಮಂಗಲಗೀತೆ ಹಾಡುತ್ತಾರೆ. ಇದು ಮುಗಿಯಲು ಸಮಯ ಸುಮಾರು 11:30 ಆಗಿರುತ್ತದೆ. ಮತ್ತೆ 12 ಗಂಟೆಗೆ ಅರ್ಚಕರು ಮಡಿಯಿಂದ ಬಂದು ಅಲ್ಲಮ ಪ್ರಭುಗಳಿಗೆ ಬೆಳ್ಳಿಯ ತಟ್ಟೆಯಲ್ಲಿ ಸಿತಾಳ ಅರ್ಪಿಸುವರು. ಈಗ ಕರ್ಪೂರ ಹಚ್ಚಿ ನಗಾರಿ ಬಾರಿಸುವರು. ನಗಾರಿ ವಾದ್ಯ ಮುಗಿದ ಕೂಡಲೇ ನೈವೇದ್ಯ ಪ್ರಸಾದ ಮಾಡುವರು. ಪ್ರತಿದಿನವೂ ನಾಡಗೌಡರ ಮನೆಯಿಂದಲೂ ಅರ್ಚಕರೇ ಪ್ರಸಾದ ತಂದು ನೈವೇದ್ಯ ಮಾಡುತ್ತಾರೆ. ಅದೇ ಸಮಯಕ್ಕೆ ಭಕ್ತಾದಿಗಳೂ ಸಹ ಪ್ರಸಾದ ನೈವೇದ್ಯವನ್ನು ತಂದಿರುತ್ತಾರೆ, ಅದನ್ನೂ ಸಹ ಅರ್ಪಿಸುತ್ತಾರೆ. ಇದಾದ ನಂತರ ಜಲ ಅರ್ಪಣೆ ಮಾಡುತ್ತಾರೆ. ತಾಂಬೂಲ ಅರ್ಪಿಸಿದ ನಂತರ ಮಧ್ಯಾಹ್ನದ ವಿಧಿವಿಧಾನಗಳು ಮಂಗಲವಾಗುತ್ತವೆ. ನಗರಿ ಗಮನವಾಗಿ ಶವಂದಿತ ಗಂಗಿರ ರಸಿದ ದೇವಗೆ ಮೂರ್ತಿ ನಾರುತಿಯ ಅತಿ ಬೆಳಗಿರಿ ಮೂರ್ತಿ ನಾರುತಿಯ ಅತಿ ಬೆಳಗಿರಿ ಯದಿವರ ಪ್ರಭು ಆಯಲಿ ತಾರಕಾಪುರ ಬ್ರಹ್ಮ ತನ್ಮಯ ಚರಣ ಭಜಕರ ಪೊರೆವನು ಅರುಣ ಕೋಟಿ ಪ್ರಕಾಶ ಶೋಭಿತ ಅರುಣ ಕೋಟಿ ಪ್ರಕಾಶ ಶೋಭಿತ ಪರಮ ಅಲ್ವಮ ಪ್ರಭುವಿಗೆ ಮೂರ್ತಿ ನಾರುತಿಯತಿ ಬೆಳಗಿರಿ ಮೂರ್ತಿ ನಾರುತಿಯತಿ ಬೆಳಗಿರಿ ಯತಿವರ ಪ್ರಭುರಾಯಿ ಕರಿಕಾಲ ಚೋಳಗೆ ಒಲಿದ ದೇವನು ಕರುಣದಿಂದಲೇ ಬಂದನು ವೀರ ಧೀರ ಕೃತೇಂದ್ರ ಸತಿಗೆ
ಸಾಯಂಕಾಲ 4 ಗಂಟೆಗೆ ಅರ್ಚಕರು ಮತ್ತೆ ಶುಚಿತ್ವದಿಂದ ಬರುತ್ತಾರೆ. ಶ್ರೀ ಮದನಾದಿ ಅಲ್ಲಮ ಪ್ರಭುವಿನ ಗದ್ದುಗೆಯ ಎಡಬಲ ಭಾಗದಲ್ಲಿ ದೊಡ್ಡದಾದ ಆ ಕಡೆ 5 ಈ ಕಡೆ 5 ನಂದಾದೀಪಗಳಿವೆ. ಅಲ್ಲದೆ ಭಕ್ತರು ಕೊಟ್ಟಿರುವ ನಂದಾದೀಪಗಳೂ ಸಹ ಇವೆ. ಹಿಂಗೆ ಎಡಕ ಬಲಕ ಸಮೆ ಇಟ್ಟ ಆ ಎಡಕ ಬಲಕ ಒಂದು ಈ ಒಂದು ದೀಪದ ಒಂದು ಛಾಯೆಯಿಂದ ಮುಂಜಾನೆ ಹಿಡ್ಕೊಂಡು ಏನು ಸಾಯಂಕಾಲ ತನಕ ನಾವು ಏನು ಬರೀ ಬೆಳೆಯೂ ಕಾಣ್ತಾ ಇದ್ದವ್ರು. ಅಲ್ಲಿ ಸಾಯಂಕಾಲ ಒಬ್ಬ ಸ್ವಾಮಿಗಳು ಇಬ್ಬರು ಹೊರಗೆ ಒಬ್ಬ ಕುಂತಿರ್ತಾನೆ, ಒಬ್ಬ ಒಳಗೆ ತಿರುತ್ತಾನೆ. ಆ ತಿರುವುದರಿಂದ ಅವು ಹೆಂಗೆ ನಮಗೆ ಹೆಂಗೆ ಕಾಣಿಸ್ತಾವಪ್ಪ ಅಂತಂದರೆ ಅವು ಛಾಯೆಗಳು ಎಡಕ ಬಲಕ ಒಂದು ಲೈಟಿದಿಂದ ಅವು ಗೋಲ್ಡ್ ಆಕಾರ ಆಗಿಬಿಡ್ತವೆ. ಈ ಪೂಜಾ ವಿಧಾನದಲ್ಲಿ ಗದ್ದುಗೆಗೆ ಹಾಕಿರುವ ಬೆಳ್ಳಿಯ ಆಭರಣಗಳೆಲ್ಲವೂ ಬಂಗಾರದ ಹಾಗೆ ನೋಡುವವರಿಗೆ ಕಾಣಿಸುತ್ತದೆ. ಇದು ಕೂಡ ಒಂದು ವಿಶೇಷ. ಇದಕ್ಕೆ ದೀಪನಗಾರಿ ಎಂದು ಕರೆಯುತ್ತಾರೆ. ಇಲ್ಲಿ ದೀಪಗಳನ್ನು ಹಚ್ಚಿದ ಮೇಲೆ ಊರಿನ ಎಲ್ಲರ ಮನೆಗಳಲ್ಲಿ ದೀಪಗಳನ್ನು ಹಚ್ಚುವರು. ಈ ದೀಪಾಲಂಕಾರ ವಿಶೇಷ ಸೇವೆಯನ್ನು ರಾತ್ರಿ 8 ಗಂಟೆಯವರೆಗೂ ಮಾತ್ರ ಕಣ್ತುಂಬಿ ನೋಡಬಹುದು ಹಾಗೂ ಅಲ್ಲಮ ಪ್ರಭುಗಳ ಆಶೀರ್ವಾದ ಪಡೆಯಬಹುದು. ತದನಂತರ ರಾತ್ರಿ 8 ಗಂಟೆಗೆ ಇಬ್ಬರೂ ಅರ್ಚಕರು ಶುಚಿತ್ವದಿಂದ ಬಂದು ಎಲ್ಲ ಅಲಂಕಾರವನ್ನು ತೆಗೆದು ಶ್ರೀ ಅಲ್ಲಮ ಪ್ರಭುವಿನ ಗದ್ದುಗೆಯ ಅಭಿಷೇಕ ಮಾಡುವರು. ಮತ್ತೆ ಪ್ರಭುದೇವರ ಗದ್ದುಗೆಯ ಮೇಲೆ ಮಗೀಪೀಠವನ್ನು ಇಟ್ಟು ಅಲಂಕಾರ ಮಾಡುವರು. ಮತ್ತೆ ಪರಸ್ನಗಾರಿಯನ್ನು 5 ಬಾರಿ ಬಾರಿಸುವರು. ಇದಾದ 1/2 ಗಂಟೆಯ ನಂತರ ಈ ಎಲ್ಲ ಅಲಂಕಾರವನ್ನು ತೆಗೆಯುವರು. ಇದಾದ ನಂತರ ಶ್ರೀ ಪ್ರಭುದೇವರನ್ನು ಪವಡಿಸುವರು, ಅಂದರೆ ಮಲಗಿಸುವರು. ಹಾಸಿಗೆ ಹೊದಿಕೆಗಳನ್ನು ಗದ್ದಿಗೆಯ ಮೇಲೆ ಹಾಸಿ ಮಲಗಿಸುವರು. ಮಲಗುವ ಮುಂಚೆ ನೈವೇದ್ಯ ದೀಪ ಧೂಪವನ್ನು ಅರ್ಪಿಸಿ ಒಂದು ಬೆಳ್ಳಿ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಅರ್ಚಕರು ಗದ್ದುಗೆಗೆ ನಮಸ್ಕರಿಸಿ ಹಿಂಬದಿ ಹೆಜ್ಜೆ ಹಾಕುತ್ತಾ ಬಂದು ಸಿತಾಳ ಹಾಕುವರು, ಅಂದರೆ ಗದ್ದುಗೆಯ ಬಾಗಿಲಿಗೆ ಕೀಲಿ ಹಾಕುವುದು. ಇವತ್ತಿನ ದಿನ ದೇಸಾಯರದು ಮತ್ತು ನಾಡಲೇ ಇಡೀ ಸಮಸ್ತ ಭಕ್ತ ಜನರ ಮೇಲೆ ಈ ಜಾತ್ರೆ ಮತ್ತು ಪೂಜೆ ನಿಂತಿದ್ದಲ್ಲ, ಅದನ್ನು ಕೂಡ ನಾವು ಭಕ್ತಿಯಿಂದ ನಾವು ನೋಡಬೇಕಾಗ್ತಾ ಇದೆ ಅನ್ನೋಂಥ ಮಾತು. ತೇರದಾಳ ಇತಿಹಾಸದ ಈ ಸಾಕ್ಷ್ಯ ಚಿತ್ರವನ್ನು ನಮ್ಮ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸುತ್ತಿರುವ ವೀಕ್ಷಕರೇ, ಈ ಸಾಕ್ಷ್ಯ ಚಿತ್ರವು ಹಲವು ಭಾಗಗಳಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ. ಒಂದು ಭಾಗವನ್ನು ನೋಡಿದರೆ ಇತಿಹಾಸದ ಸಂಪೂರ್ಣ ಮಾಹಿತಿಯು ನಿಮಗೆ ತಿಳಿಯುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಪ್ರತಿವಾರ ಬರುವ ಈ ಸಾಕ್ಷ್ಯ ಚಿತ್ರವನ್ನು ತಪ್ಪದೇ
ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ತಪ್ಪದೇ ಒತ್ತಿ.